ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಗೌಡ್ರ ಕುಟುಂಬಕ್ಕೆ ಮುಗಿಯದ ಒಂದಿಲ್ಲೊಂದು ಟೆನ್ಷನ್. ಒಂದೆಡೆ ಪ್ರಜ್ವಲ್ ಪ್ರತ್ಯಕ್ಷ ಆಗೋ ಬಗ್ಗೆ ಮಾಹಿತಿಯನ್ನ ನೀಡಿದ್ರೆ, ಮತ್ತೊಂದು ಕಡೆಯಲ್ಲಿ ಭವಾನಿ ಬೇಲ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಗಂಡನಂತೆ ಅರೆಸ್ಟ್ ಆಗ್ತಾರಾ ಭವಾನಿ ರೇವಣ್ಣ ಅನ್ನುವಂಥದ್ದು ಈಗ ಇರುವಂತ ಪ್ರಶ್ನೆ. ಒತ್ತು ಜಾಮೀನು ಕ್ಯಾನ್ಸಲ್ ಆಗ್ತಾ ಇದ್ದಂತೆ ಅರೆಸ್ಟ್ ಆಗಿದ್ರು ರೇವಣ್ಣ ಅವರು. ಇವತ್ತು ಪತ್ನಿ ಭವಾನಿಗೂ ಕೂಡ ಅದೇ ರೀತಿಯ ಪರಿಸ್ಥಿತಿ ಇದೆ, ಬಂಧನದ ಭೀತಿ ಇದೆ. ಗಂಡನಂತೆ ಅರೆಸ್ಟ್ ಆಗ್ತಾರಾ ಭವಾನಿ ರೇವಣ್ಣ ಅವರು ಇವತ್ತು ಮಧ್ಯಾಹ್ನ ಗೊತ್ತಾಗುತ್ತೆ. ಈಗಾಗಲೇ 2:45 ವಿಚಾರಣೆಯನ್ನು ಮುಂದೂಡಲಾಗಿದೆ. ಗಂಡನಂತೆ ಅರೆಸ್ಟ್ ಆಗ್ತಾರಾ ಭವಾನಿ ರೇವಣ್ಣ ಅನ್ನುವಂಥ ಪ್ರಶ್ನೆಗೆ ನೀನು ಕೆಲವೇ ಹೊತ್ತಿನಲ್ಲಿ ಉತ್ತರ ದೊರೆಯುತ್ತೆ. ಮಧ್ಯಾಹ್ನ 2:45 ಭವಾನಿ ರೇವಣ್ಣ ಅವರ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಮಧ್ಯಾಹ್ನ 2:45 ಜಾಮೀನು ಅರ್ಜಿಯನ್ನು ಮುಂದೂಡಲಾಗಿದೆ. ಕೆಆರ್ ನಗರ ಕಿಡ್ನ್ಯಾಪ್ ಕೇಸ್ನಲ್ಲಿ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಭವಾನಿ ರೇವಣ್ಣ ಅವರು. ಸೊ ಈ ಒಂದು ವಿಚಾರಣೆಯನ್ನು ಇದೀಗ ಮುಂದೂಡಲಾಗಿದೆ 2:45. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಭವಾನಿಯವರು ಸಲ್ಲಿಸಿದಂಥ ಅರ್ಜಿಯ ವಿಚಾರಣೆಯನ್ನು ನಡೆಸಲಾಗುತ್ತೆ, 2:45 ಮುಂದೂಡಲಾಗಿದೆ. ಸೊ ಆ ಬಳಿಕ ಗೊತ್ತಾಗುತ್ತೆ ರೇವಣ್ಣ ಅವರಂತೆ ಭವಾನಿ ರೇವಣ್ಣ ಅವರು ಕೂಡ ಅರೆಸ್ಟ್ ಆಗ್ತಾರಾ ಅಥವಾ ಅವರಿಗೆ ಬೇಲ್ ದೊರೆಯುತ್ತಾ ಅನ್ನುವಂಥದ್ದು ಅದಾದ ಬಳಿಕ ಗೊತ್ತಾಗುತ್ತೆ. ಸೊ ಭವಾನಿ ರೇವಣ್ಣ ಅವರಿಗೂ ಕೂಡ ಬಂಧನ ಭೀತಿ ಇರುವಂಥ ಹಿನ್ನೆಲೆಯಲ್ಲಿ ಅವರು ಕೂಡ ಆಂಟಿಸಿಪೇಟೆಡ್ ಬೇಲನ್ನು ನೀಡೋದಕ್ಕೆ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇನ್ನು ಭವಾನಿಯವರನ್ನು ಇವತ್ತು ಬಂಧಿಸಿದರೆ ಏನು ಮಾಡೋದಕ್ಕಾಗತ್ತೆ, ಭವಾನಿ ರೇವಣ್ಣಗೆ ಜಾಮೀನು ನೀಡಿ ಅಂತ ವಕೀಲರು ವಾದವನ್ನು ಮಂಡಿಸಲಿದ್ದಾರೆ. ಭವಾನಿ ರೇವಣ್ಣ ಪರ ವಕೀಲ ಸಂದೇಶ್ ಚೌಟ ವಾದವನ್ನು ಮಂಡಿಸಿರುವಂಥದ್ದು, ಭವಾನಿಯವರನ್ನು ಇವತ್ತು ಬಂಧಿಸಿದರೆ ಏನು ಮಾಡೋದಕ್ಕಾಗತ್ತೆ ಅಂತ ಕೇಳಿದ್ದಾರೆ. ಭವಾನಿ ರೇವಣ್ಣಗೆ ಜಾಮೀನು ನೀಡಿ ಅಂತ ವಕೀಲರು ವಾದವನ್ನು ಮುಂದಿಟ್ಟಿದ್ದಾರೆ. ಭವಾನಿ ರೇವಣ್ಣ ಪರವಾಗಿ ವಕೀಲ ಸಂದೇಶ್ ಚೌಟ ಅವರು ವಾದವನ್ನು ಮಾಡಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಭವಾನಿ ರೇವಣ್ಣ ಅವರಿಗೂ ಕೂಡ ಇದೀಗ ಬಂಧನದ ಭೀತಿ ಇರುವಂಥದ್ದು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ನಿನ್ನೆ ವಿಡಿಯೋ ಮೂಲಕ May 31 ನಾನು SIT ಮುಂದೆ ಹಾಜರಾಗ್ತೀನಿ ಅನ್ನೋಂಥ ವಿಚಾರವನ್ನು ಹೇಳಿದರು. ಸೊ ಇದೀಗ ಅದರ ಬೆನ್ನಲ್ಲೇ ಇದೀಗ ಭವಾನಿ ಅವರ ಬೇಲ್ ಭವಿಷ್ಯ ಇವತ್ತು ನಿರ್ಧಾರ ಆಗ್ತಾ ಇದೆ. ಸೊ ಗಂಡನಂತೆ ಅರೆಸ್ಟ್ ಆಗ್ತಾರಾ ಭವಾನಿ ರೇವಣ್ಣ ಅವರು ಅನ್ನುವಂಥ ಪ್ರಶ್ನೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ದೊರೆಯುತ್ತೆ. ಸೊ ಪ್ರಮುಖವಾಗಿ ನಾವು ಗಮನಿಸೋದಂದರೆ, ಸೊ ಅವತ್ತು ಆರಂಭದಲ್ಲಿ ರೇವಣ್ಣ ಅವರಿಗೆ ಜಾಮೀನು ಕ್ಯಾನ್ಸಲ್ ಆಗಿತ್ತು, ಅದಾದ ಬಳಿಕ ಅವರು ಬಂಧನಕ್ಕೊಳಗಾಗಿದ್ದರು. ಸುಮಾರು 10 ದಿನಗಳ ಕಾಲ ಅವರು ಬಂಧನಕ್ಕೆ ಒಳಗಾಗಿದ್ದರು. ಸೊ ಇವತ್ತು ಪತ್ನಿ ಭವಾನಿಯವರು ಕೂಡ ಅದೇ ರೀತಿಯಾಗಿರುವಂಥ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಇವತ್ತು ಪತ್ನಿ ಭವಾನಿಯವರಿಗೆ ಬೇಲ್ ದೊರೆಯುತ್ತಾ ಅಥವಾ ಅವರು ಕೂಡ ಅರೆಸ್ಟ್ ಆಗ್ತಾರಾ ಅನ್ನುವಂಥ ಕುತೂಹಲ ಇದೆ. ಸೊ ಮಧ್ಯಾಹ್ನ 2:45 ಭವಾನಿ ರೇವಣ್ಣ ಅವರ ಬೇಲ್ ಭವಿಷ್ಯ ಗೊತ್ತಾಗುತ್ತೆ. 2:45 ಜಾಮೀನು ಅರ್ಜಿಯನ್ನು ಮುಂದೂಡಲಾಗಿದೆ. ಕೆಆರ್ ನಗರ ಕಿಡ್ನ್ಯಾಪ್ ಪ್ರಕರಣ ಏನಿದೆ, ಸೊ ಆ ಒಂದು ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರು ಕೂಡ ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ಈಗಾಗಲೇ ಭವಾನಿ ರೇವಣ್ಣ ಅವರು ಅರ್ಜಿಯನ್ನು ಸಲ್ಲಿಸಿರೋದು. ಮತ್ತೊಂದು ಕಡೆಯಲ್ಲಿ ಭವಾನಿ ರೇವಣ್ಣ ಅವರ ಇವತ್ತು ಬಂಧಿಸಿದರೆ ಏನು ಮಾಡೋದಕ್ಕಾಗತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಭವಾನಿ ರೇವಣ್ಣ ಅವರ ಪರ ವಕೀಲ ಸಂದೇಶ್ ಚೌಟ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.